ಹಿನ್ನೆಲೆಯಲ್ಲಿ ಇಂಥ ಒಬ್ಬ ಕ್ರಿಯಾಶೀಲ ಬಡವರ ಬಗ್ಗೆ ಪ್ರತಿನಿತ್ಯ ಚಿಂತನೆ ಮಾಡ್ತಕ್ಕಂಥ ಯುವಕರ ಬಗ್ಗೆ ಪ್ರತಿನಿತ್ಯ ಚಿಂತನೆ ಮಾಡ್ತಕ್ಕಂಥ ನೇಕರ ಸಮಾಜದ ಬಗ್ಗೆ ಅವ್ರದೇ ಆದಂಥ ಒಂದು ದೊಡ್ಡ ಕಲ್ಪನೆಯನ್ನು ಇಟ್ಟಿರ್ತಕ್ಕಂಥ ಹನುಮಂತರಣ್ಣ ಮಹಾವಿದ್ವಾರದವರನ್ನ ಈ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ನಾನು ಏನು 123 ಗುರಿ ಇಟ್ಟು ಹೊರಟಿದ್ದೇನೆ, ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ. ಬಾದಾಮಿ ವಿಧಾನಸಭಾ ಕ್ಷೇತ್ರದ ನನ್ನ ತಂದೆ ತಾಯಿದ್ರು ಕಳೆದ ಬಾರಿ ತಾವು ದೊಡ್ಡ ಆಸೆ ಇಟ್ಟುಕೊಂಡು ಏನೋ ಒಂದು ದೊಡ್ಡ ನಾಯಕರು ಬರ್ತಾ ಇದ್ದಾರೆ ನಮ್ಮ ಬದುಕನ್ನು ಸರಿಪಡಿಸಿಕೊಳ್ಬಹುದು ಅಂತ ಹೇಳಿ ವಿಶ್ವಾಸದಿಂದ ಮತ ಕೊಟ್ಟಿದೆ. ಆದ್ರೆ ಇವತ್ತು ಏನಾಯ್ತು, ನಿಮ್ಮನ್ನ ನಡೆದಿರೋ ಕೈ ಬಿಟ್ಟು ಈಗ ಬೇರೆ ಕ್ಷೇತ್ರ ಹುಡುಕೊಂಡು ಹೊರಟಿದ್ದಾರೆ, ಇದು ಕಷ್ಟ ಅಂತ ಹೇಳಿ. ಅದರಿಂದ ಇವತ್ತು ಹನುಮಂತಣ್ಣ ನಿಮ್ಮ ಮನೆಯ ಮಗ ಇವತ್ತು ನೀವು ಆಶೀರ್ವಾದ ಮಾಡಿದ್ರೆ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲ ರೀತಿಯ ಗುಣಗಳನ್ನು ಏನು ಹೊಂದಿದ್ದಾರೆ ಅವರು ಈ ರಾಜ್ಯದಲ್ಲಿ ಕೇವಲ ಶಾಸಕರಾಗಲ್ಲ ಇವತ್ತು ಬಾಗಲಕೋಟೆ ಜಿಲ್ಲೆಯ ಮಂತ್ರಿಗಳಾಗಿ ಕೆಲಸ ಮಾಡ್ತಕ್ಕಂಥ ವಾತಾವರಣವನ್ನು ನಾನು ನಿಮ್ಮ ನಾಡಿಗೆ ಗುಳೇದಗುಡ್ಡಕ್ಕೆ ಇವತ್ತು ಕೊಡ್ತೇನೆ. ಆದರೆ ನೀವು ಗುಳೇದಗುಡ್ಡದ ನನ್ನ ತಂದೆ ತಾಯಿದ್ರು ಹನುಮಂತಣ್ಣನ್ನ ವಿಧಾನಸೌಧಕ್ಕೆ ಕಳಿಸ್ಕೊಡಿ, ನೀವು ಆಶೀರ್ವಾದ ಮಾಡಿದರೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ನನ್ನ ಆರೋಗ್ಯದ ತೊಂದರೆಗಳಿದ್ದರು ಯಾತಕ್ಕೆ ನಾನು 51 ದಿನದಿಂದ ದಿನಕ್ಕೆ 18 ಗಂಟೆ ಈ ರೀತಿಯ ಕೆಲಸ ಮಾಡ್ತಾ ಇದ್ದೇನೆ ನಿಮ್ಮ ಬದುಕುಗೋಸ್ಕರವಾಗಿ. ನೀವು ಸಂದರ್ಭದಲ್ಲಿ ನನ್ನ ಶ್ರಮ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಇವತ್ತು ನಿಮ್ಮ ಬದುಕುಗೋಸ್ಕರವಾಗಿ ಈ ರಾಜ್ಯದಲ್ಲಿ ಹೊಸ ಬದಲಾವಣೆ ತರಲಿಕ್ಕೆ ಹೊರಟಿದ್ದೇನೆ. ನಿಮ್ಮ ಆಶೀರ್ವಾದ ಇದೆ ಅಂತ ಹೇಳಿ ನೀವು ಒಂದು ಸೆರಡು ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ.